ಸ್ವಾಮಿ ಪದೇ ಪದೇ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಿದ್ದಾರೆ. ಕಳೆದ ಎರಡು ಬಾರಿ ಒಲಿಯದ ಅದೃಷ್ಟ ದೇವತೆ ಈ ಸಲ ನಿಖಿಲ್ಗೆ ಒಲಿಯುತ್ತಾ? ಹಾಗಾದ್ರೆ ಚನ್ನಪಟ್ಟಣದಲ್ಲಿ ಗೆಲ್ಲೋದು ಯಾರು? ಹೌದು, ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಚುನಾವಣಾ ಕ್ಷೇತ್ರದ ಉಪಚುನಾವಣಾ ಅಖಾಡದಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು. ಪ್ರಚಾರಕ್ಕೆ ತಾತ ದೇವೇಗೌಡ ಕೂಡ ಬಂದಿದ್ರು. ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಕೇಂದ್ರ ಬಿಜೆಪಿ ನಾಯಕರ ಪಡೆಯ ಅಭಯ ಹಸ್ತ ಕೂಡ ಇತ್ತು. ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ನಿಖಿಲ್ ಎದುರಾಕಿಕೊಂಡಿದ್ದು ಸಾಮಾನ್ಯ ವ್ಯಕ್ತಿಯನ್ನಲ್ಲ. ಹೌದು, ಘಟಾನುಘಟಿ ನಾಯಕ ಯೋಗೇಶ್ವರ್ ಕೂಡ ಪ್ರಬಲವಾದ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಚುನಾವಣಾ ಪೂರ್ವ ಮತ್ತು ಚುನಾವಣಾ ನಂತರದ ಸಮೀಕ್ಷೆಗಳು ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರ ಮಗ ಹಾಗೂ ಎಚ್ ಡಿ ದೇವೇಗೌಡ ಪ್ರಧಾನಿ ದೇವೇಗೌಡರ ಮೊಮ್ಮಗ ಎನ್ನುವ ಖ್ಯಾತಿ ನಿಖಿಲ್ಗೆ ಇದ್ರೆ, ಯೋಗೇಶ್ವರ್ ಕೂಡ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಮುಗಿದ ನಂತರ ಗೆಲುವು ಯಾರಿಗೆ ಎನ್ನುವ ಪ್ರಶ್ನೆ ಉಂಟಾಗಿದೆ. ಈಗ ಗೆದ್ದು ಬೀಗೋದು ಯಾರು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಜಕೀಯ ಭವಿಷ್ಯ ನಿರ್ಧಾರ ಆಗೋದೆ, ನಿಖಿಲ್ ರಾಜಕೀಯ ಭವಿಷ್ಯ ನಿರ್ಧಾರ ಆಗೋದೆ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶದ ಮೇಲೆ. ಹೀಗಾಗಿ ಚನ್ನಪಟ್ಟಣದ ಉಪಚುನಾವಣೆ ಗೆಲುವಿಗೆ ನಿಖಿಲ್ ಪರ ಯಾವೆಲ್ಲ ರೀತಿಯ ಎಫರ್ಟ್ ಹಾಕಿದ್ದರು ಅನ್ನೋದು ಈ ಒಂದು ಚುನಾವಣೆಯ ನಂತರ ಈಗ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ. ಇನ್ನು ಇಷ್ಟೇ ಅಲ್ಲದೆ ಸಿಪಿ ಯೋಗೇಶ್ವರ್ ಕೂಡ ಇನ್ನು ಸುಮ್ಮನೆ ಕುಂತಿಲ್ಲ. ತಮ್ಮ ಗ್ಯಾರಂಟಿ ಅಂದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಮುಂದೆ ಇಟ್ಕೊಂಡು ಮತಯಾಚನೆಯನ್ನ ಮಾಡಿದ್ರು. ಇವರಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಭರ್ಜರಿಯಾದಂತಹ ಒಂದು ಸಹಾಯ ಕೂಡ ಇತ್ತು. ಇನ್ನು ಈ ಸಲ ಚನ್ನಪಟ್ಟಣದಲ್ಲಿ ಹಣದ ಹೊಳೆಯೇ ಹರಿದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬರೋಬ್ಬರಿ 2 ಲಕ್ಷಕ್ಕೂ ಅಧಿಕ ಮತದಾರರಿರುವಂತಹ ಈ ಕ್ಷೇತ್ರದಲ್ಲಿ ಗೆಲ್ಲೋದಿಕ್ಕೆ ಒಬ್ಬ ಅಭ್ಯರ್ಥಿ 1,10,000ಕ್ಕಿಂತ ಹೆಚ್ಚಿನ ಮತಗಳನ್ನು ಪಡೆಯಬೇಕಾಗುತ್ತೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಇನ್ನು ಇಷ್ಟೇ ಅಲ್ಲದೆ ಕಡೇ ಗಳಿಗೆಯಲ್ಲಿ ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಹೇಳಿದಂತಹ ಹೇಳಿಕೆಗಳು ಎಲ್ಲವೊಂದು ಕಡೆ ಸಿಪಿ ಯೋಗೇಶ್ವರ್ಗೆ ವಿರುದ್ಧವಾದ ರೀತಿಯಲ್ಲಿ ನಡೆದುಕೊಂಡವು, ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ಸಹ ಹೇಳಲಾಗ್ತಾ ಇದೆ. ಹಾಗಾದರೆ ಮುಸ್ಲಿಂ ಮತಗಳನ್ನು ಸಿಪಿ ಯೋಗೇಶ್ವರ್ ಕಳೆದುಕೊಳ್ತಾರಾ, ಅಥವಾ ಇದು ಜೆ ಡಿ ಎಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಈ ಸಲ ಚನ್ನಪಟ್ಟಣದಲ್ಲಿ ಗೆಲ್ಲೋದು ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.